ಅವರೆಲ್ಲ ನಮಗೂ ಸಿಗ್ತಾ ಇರಲಿಲ್ಲ. ಒಂದು ಅಲ್ಲ ಆಟೋ ಒಂದು ದಿವಸ ಮಂಗಳವಾರ ಒಂದು ಅಡ್ಮಿಷನ್ ಇರುತ್ತೆ, ಆ ಒಂದು ದಿವಸ ಸಿಕ್ಕಿದ್ರು ಮಾತಾಡ್ಕೊಂಡ್ರು ಮತ್ತು ಸಾಯಂಕಾಲ ನಮ್ಮ ಭಾವನೂ ಇಲ್ಲ. ಒಂದು ತಿಂಗಳು ಟ್ರೀಟ್ಮೆಂಟ್ ತೊಗೊಂಡು ಅವ್ರಿಗೆ ಡಯಾಬಿಟೀಸ್ ಇತ್ತು, ಒಂದು ತಿಂಗಳು ತೊಗೊಂಡು ನಮ್ಗೇನು ಸಂತೋಷ ಅಂತ ಹೇಳ್ತಾರೆ, ಮಾತಾಡ ಸಂತೋಷ ಆಯ್ತು ಸರಿ ಸರ್, ಹಂಗೆ ಹಂಗೆ ಆಗಲಿ. ಹ್ಞೂ, ಫಸ್ಟ್ ಇದನ್ನೆಲ್ಲ ನೋಡ್ಕೊಳ್ಳಿ. ಇನ್ನೂ ಪ್ರಾಬ್ಲಮ್ ನೀವು ಕಮ್ಮಿ ಆಗ್ತಾ ಇಲ್ಲ, ನಾವು ಕಮ್ಮಿ ಆಗ್ತಾ ಇಲ್ಲ ಅಂದರೆ ಒಂದು ವಾರ ಪ್ಯಾಕೇಜ್ ಹೋಗ್ಬಿಡಿ. ಒಂದು ವಾರ ಪ್ಯಾಕೇಜಾ? ಥ್ಯಾಂಕ್ ಯು ಶಿವಣ್ಣ, ಥ್ಯಾಂಕ್ ಯು. ಅವನಿಗೆ ಕೊಬ್ಬು ಜಾಸ್ತಿ, ಅಂಥದ್ರಿಂದ ನಮ್ಮನ್ನೆಲ್ಲ ಹಾಳು ಮಾಡಿಕ್ತಾರೆ. ಸ್ವಲ್ಪ ಅಲ್ಲಿ ಎನ್ಕ್ವೈರಿ ಮಾಡ್ತಾ ಇದ್ದೆ ಯೋಗ ಬಗ್ಗೆ, ಯೋಗ ಕ್ಲಾಸಸ್ ಬಗ್ಗೆ, ಅದಕ್ಕೆ ಸ್ವಲ್ಪ ಮಾತಾಡ್ಸೋಕೆ ಕಷ್ಟ ಆಯಿತು. ಯೋಗ ಬಂದು ಮಾಡೋಣ. ನಮ್ಗೆ ಮನೆಯಿಂದ ನನಗೆ ಇಲ್ಲಿ 1.5-2 ಕಿಲೋಮೀಟ್ರ್ ಅಷ್ಟೇ ದೂರ ಆಗೋದು. ಶಾರ್ಟ್ಕಟ್ಟಿಂದ ಬಂದರೆ ಆರಾಮಾಗಿ ಬಂದು ಇಲ್ಲಿ ಮಾಡ್ಕೊಂಡು ಹೋಗ್ಬೋದು. ಏನಕ್ಕೆ ಬೆಲ್ಲೊಡಿತಾವ್ರೆ? ಹಾಂ, ಬೇಕು. ಶಿವಣ್ಣ ಊಟ ಮಾಡೋದಾ? ಹಾಯ್ ಅಖಿಲ ಅಕ್ಕ, ಊಟ ಆಯ್ತಾ ಅಕ್ಕ? ಆಯಿತು. ಸೀನು ನಿಮ್ದು ಆಯ್ತಾ? ಸೀನು ಆಯಿತು, ನಂದು ಊಟ ಆಯಿತು. ಕಾಲೇಜ್ ಬಸ್ಗಳೆಲ್ಲ ಇದೆ ಇಲ್ಲಿ. ಕ್ಯಾಂಟೀನ್ ಊಟ ಆಗಲೇ ಆಯಿತು. ಹೌದಾ? ಓಕೆ ಅಣ್ಣ. ಇನ್ನೇನ ಸಮಾಚಾರ? ಯಾವಾಗಾದ್ರೂ ಈ ಕಡೆಯೆಲ್ಲ ಬಂದು ಹೋಗಿ. ನೀವು ಯಾವಾಗೂ ಅಂಗಡಿ 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 ಅಲ್ಲೇ ಇರ್ತೀರ ನೀವು. ಊಟಕ್ಕೆ ಬೆಲ್ ಹೊಡೆದು ಆಗಲೇ. ಇದೆಲ್ಲ ಫ್ರೀ ಕೊಟ್ರೆ ಸರ್ ಕೆಲಸ ಮಾಡೋದು? ಪ್ರತಿಯೊಂದು ಯೂಸ್ ಇತ್ತಾ? ಪ್ರತಿಯೊಂದು ಫ್ರೀನೇ, ಎಲ್ಲ ಫ್ರೀನೇ. ಊಟ ಮಾಡ್ಕೊಂತಾರೆ ಅಷ್ಟೇ. ಊಟನೂ ಇನ್ನೂ ಹಾಕೊತೀನಿ.
ಅಡಿಗೆ ಭಟ್ಟ ಇಲ್ಲೇ ಅಡಿಗೆ ಕೆಲಸ ಮಾಡಿದ್ರ ಓಕೆ ಅವ್ರಿಗೆ ಅಡಿಗೆ